ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಅಂತ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟ್ರಲ್ಲಿ ಹೆಮಟಾಲಜಿಸ್ಟ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಆಗಿದ್ದೀನಿ. ಇವತ್ತು ನಾನು ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಇನ್ಫೆಕ್ಷನ್ನ ಬರೋದಕ್ಕೆ ಹೇಗೆ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಲಿಕ್ಕೆ ಏನೇನು ಮಾಡ್ಬೋದು ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಹೌ ಟು ಪ್ರಿವೆಂಟ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಇನ್ಫೆಕ್ಷನ್ಸ್ ಇನ್ ಅಲ್ಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್. ಬೇಸಿಕಲಿ ಅಲ್ಲೋಜೆನಿಕ್ ಸ್ಟೆಮ್ ಸೆಲ್ ಅಂದರೆ ಏನು? ಈಗ ಅಲ್ಲೋಜೆನಿಕ್ ಸ್ಟೆಮ್ ಸೆಲ್ ಅಂದರೆ ಯಾರ್ಯಾರಿಗೆ ನಾವು ಈ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಫಸ್ಟ್ ನಮಗೆ ಗೊತ್ತಾಗಬೇಕು. ಯೂಶ್ವಲಿ ಅಕ್ಯೂಟ್ ಮೈಲೋಬ್ಲಾಸ್ಟಿಕ್ ಲ್ಯುಕೇಮಿಯಾ, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೇಮಿಯಾ ಆರ್ ಲಿಂಫೋಮಾಸ್, ಇಂಥ ಪೇಷಂಟ್ಸ್ಗೆ ನಾವು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟಲ್ಲಿ ಏನು ಮಾಡ್ತೀರಿ? ಸೊ ಫಸ್ಟ್ ಅಪ್ ಅಂದರೆ ಈಗ ನಾವು ಅಕ್ಯೂಟ್ ಲ್ಯುಕೇಮಿಯಾ ಪೇಷಂಟ್ಸ್ಗೆ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಇರುತ್ತೆ. ಸೊ ಆ ಕ್ಯಾನ್ಸರ್ ಸೆಲ್ಸ್ನ ಕಮ್ಮಿ ಮಾಡಲಿಕ್ಕೆ ಅಥವಾ ಕಿಲ್ ಮಾಡಲಿಕ್ಕೆ, ಟೋಟ್ಲಿ ಎರಾಡಿಗೇಟ್ ಮಾಡಲಿಕ್ಕೆ ನಾವು ಸ್ಟ್ರಾಂಗ್ ಕೀಮೊಥೆರಪಿ ಕೊಡ್ತೀವಿ. ಕೀಮೊಥೆರಪಿ ಕೊಟ್ಟಾದಮೇಲೆ ಎಲ್ಲ ಸೆಲ್ಸ್ ಕಂಪ್ಲೀಟಾಗಿ ವಾಶ್ ಔಟ್ ಆಗಿಬಿಡುತ್ತೆ. ಬೋನ್ ಮೇರಲ್ಲಿ ಟೋಟಲಿ ಆಲ್ ದ ಸೆಲ್ಸ್ ವಿಲ್ ಬಿ ಕಂಪ್ಲೀಟ್ಲಿ ವಾಶ್ಡ್ ಔಟ್. ಈಗ ನಾವು ಅದನ್ಮೇಲೆ ಡೋನರ್ ಸ್ಟೆಮ್ ಸೆಲ್ಸ್ನ ಇನ್ಫ್ಯೂಸ್ ಮಾಡ್ತೀವಿ. ಡೋನರ್ ಸ್ಟೆಮ್ ಸೆಲ್ಸ್ನ ಇಟ್ ಈಸ್ ಅದರ್ವೈಸ್ ಕಾಲ್ಡ್ ಅಸ್ ತಾಯಿನ್ ಸೆಲ್ಸ್ ಥರ. ಸೊ ಆ ತಾಯಿನ್ ಸೆಲ್ಸಿಂದ ಒಳ್ಳೆ ಸೆಲ್ಸ್ ಬರಬೇಕು. ಆ ಒಳ್ಳೆ ಸೆಲ್ಸ್ ಬರಲಿಕ್ಕೆ ಇಟ್ ಟೇಕ್ಸ್ ಯೂಶ್ವಲಿ 3 months ಟು 1 year. ಟೋಟಲ್ ಇಮ್ಯುನಿಟಿ ಫುಲ್ ಪೂರ್ತಿಯಾಗಿ ವಾಪಸ್ ನಾರ್ಮಲ್ ಕೆಲಸ ಮಾಡಬೇಕಂದ್ರೆ ಇಟ್ ಕ್ಯಾನ್ ಟೇಕ್ 3 months ಟು 1 year ಆರ್ ಅರೌಂಡ್ ಸಮ್ಟೈಮ್ಸ್ 6 months ಟು 1 year. ಸೊ ಈ ಟೈಮ್ ಪೀರಿಯಡಲ್ಲಿ ಆಲ್ ದಿಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್. ಅವರಿಗೆ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಇನ್ಫೆಕ್ಷನ್ ಚಾನ್ಸಸ್ನ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು, ಹೇಗೆ ಅದನ್ನು ತಡಿಬೋದು ಅಂತ ನಾವು ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ಸ್ಟೆಪ್ ಇಸ್ ಹ್ಯಾಂಡ್ ವಾಷಿಂಗ್. ಕರೆಕ್ಟ್ ಮೆಥಡ್ ಆಫ್ ಹ್ಯಾಂಡ್ ವಾಷಿಂಗ್ ನಿಮಗೆ ಎಲ್ಲ ಹಾಸ್ಪಿಟಲ್ಸಲ್ಲಿ ಇರುತ್ತೆ, ಪೋಸ್ಟರ್ಸ್ ಹಾಕಿರ್ತಾರೆ. ಯು ಕ್ಯಾನ್ ಸೀ ದಟ್ ಆ್ಯಂಡ್ ಯು ಕ್ಯಾನ್ ಡೂ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್. ಸೊ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ ಯಾವಾಗ ಮಾಡಿಸ್ಬೇಕು? ರೆಸ್ಟ್ ರೂಮ್ ಯೂಸ್ ಮಾಡೋಕ್ಕೆ ಮುಂಚೆ ಮತ್ ಆ್ಯಂಡ್ ಆಫ್ಟರ್ ಯು ಕಮಿಂಗ್ ಔಟ್ ಆಫ್ ದ ರೆಸ್ಟ್ ರೂಮ್ ಯೂಸ್ ಮಾಡಿದ್ಮೇಲೆ, ಅದು ಒಂದು. ನೆಕ್ಸ್ಟ್ ಊಟ ಮಾಡ್ಸೋಕ್ಕೆ ಮುಂಚೆ ಊಟ ಮಾಡಿದ್ಮೇಲೆ. ಸೊ ಈ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ನ ಬೋತ್ ಪೇಷಂಟ್ಸ್ ಮತ್ತು ಕೇರ್ ಗಿವರ್ಸ್ ಇಬ್ಬರೂ ಫಾಲೋ ಮಾಡ್ಕೋಬೇಕು. ಸೊ ಹ್ಯಾಂಡ್ ವಾಷಿಂಗ್ ಮಾಡಿದ್ರೇ ಅಟ್ ಲೀಸ್ಟ್ ಒಂದು 50% ಆಫ್ ಇನ್ಫೆಕ್ಷನ್ಸ್ ವಿಲ್ ಕಮ್ ಡೌನ್. ನೆಕ್ಸ್ಟು ಆಲ್ ದೀಸ್ ಪೇಷಂಟ್ಸ್ ಇವರು ಇರೋ ರೂಮು, ಲಿವಿಂಗ್ ರೂಮ್ ಅವ್ರ ವಾಟ್ ಅವರ್ ಬೆಡ್ರೂಮಲ್ಲಿ, ದೇ ಮಸ್ಟ್ ಓನ್ಲಿ ಸ್ವೀಪ್ ದ ರೂಮ್. ತೊಲಿಬೋದು, ಗೂಡ್ಸ್ಬಾರ್ದು, ಓನ್ಲಿ ತೊಲಿಯೋದು ಓಕೆ, ಗೂಡ್ಸೋಗಿಲ್ಲ. ಸೊ ದಿಸ್ ಇಸ್ ಒನ್ ಸ್ಟೆಪ್ ವಿಚ್ ಪೇಷಂಟ್ ಅಟೆಂಡರ್ಸ್ ಹ್ಯಾವ್ ಟು ಫಾಲೋ. ಆ್ಯಂಡ್ ಥರ್ಡ್ ಥಿಂಗ್, ಊಟ. ದ ಮೋಸ್ಟ್ ಇಂಪಾರ್ಟೆಂಟ್ ರೂಟ್ ಬೈ ವಿಚ್ ಇನ್ಫೆಕ್ಷನ್ ಎಲ್ಲರಿಗೆ ಬರೋದಂದರೆ ಊಟದಲ್ಲಿ ಬರೋದು. ಸೊ ಔಟ್ಸೈಡ್ ಫುಡ್ ಇಸ್ ಕಂಪ್ಲೀಟ್ಲಿ ನಾಟ್ ಅಲೌಡ್ ಆ್ಯಂಡ್ ಓನ್ಲಿ ಹೋಮ್ ಕುಕ್ಡ್ ಫುಡ್ಸ್ ಇಸ್ ಅಲೌಡ್. ಹೋಮ್ ಕುಕ್ಡ್ ಅಂದರೆ ಬೇಯಿಸಿರಬೇಕು ಮತ್ತು ಬಾಯ್ಲ್ ಮಾಡ್ತಿರಬೇಕು, ಹಾಟ್ ಆಗಿರಬೇಕು. ಸೊ ಬಾಯ್ಲ್ಡ್ ಆ್ಯಂಡ್ ಕುಕ್ಡ್ ಫುಡ್ ತೊಗೊಂಡ್ರೆ ಪೇಷಂಟ್ಸ್ಗೆ ಒಳ್ಳೇದಾಗುತ್ತೆ, ಮೋಸ್ಟ್ ಆಫ್ ದ ಇನ್ಫೆಕ್ಷನ್ಸ್ ವಿಲ್ ಬಿ ಪ್ರಿವೆಂಟೆಡ್. ಆ್ಯಂಡ್ ನೆಕ್ಸ್ಟ್, ನಾನ್ ವೆಜ್ ಫುಡ್ ತೊಗೋಬೋದಾ? ನಾನ್ ವೆಜ್ ಫುಡ್ ಡಾಕ್ಟರ್ ಹೇಳುವಾಗ ಯು ಕ್ಯಾನ್ ಸ್ಟಾರ್ಟ್ ಈಟಿಂಗ್ ನಾನ್ ವೆಜ್ ಫುಡ್, ಮಿಲ್ಕು, ಪನ್ನೀರ್, ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ಸ್ಟಾರ್ಟೆಡ್ ಓನ್ಲಿ ಆಫ್ಟರ್ ಡಾಕ್ಟರ್ ಪರ್ಮಿಷನ್ ಕೊಟ್ಟದ ಮೇಲೆ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಮೆಥಡ್ ಆಫ್ ಪ್ರಿವೆಂಟಿಂಗ್ ಇನ್ಫೆಕ್ಷನ್ ಇಸ್ ಯೂಸಿಂಗ್ ಫೇಸ್ ಮಾಸ್ಕ್. ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಎಲ್ಲರೂ ಕಂಪಲ್ಸರಿ ಫೇಸ್ ಮಾಸ್ಕ್ ಯೂಸ್ ಮಾಡ್ಕೋಬೇಕು. ಎಸ್ಪೆಷಲಿ ಮನೇಲಿ ಯಾರಕ್ಕಾದ್ರೂ ಕೋಲ್ಡ್ ಇದ್ದರೆ, ಕೋಲ್ಡ್ ಕಾಫ್ ಫೀವರ್ ಯಾರಕ್ಕಾಗಿದ್ದರೆ ದಯವಿಟ್ಟು ಅವ್ರ ಪಕ್ಕ ಹೋಗಬೇಡ. ಆ್ಯಂಡ್ ಫೇಸ್ ಮಾಸ್ಕ್ ಶುಡ್ ಬಿ ಓನ್ ಈವನ್ ವೆನ್ ಯು ಗೋ ಔಟ್. ಹೊರಗಡೆ ಹೋಗುವಾಗ, ಸಪೋಸ್ ದೇವಸ್ಥಾನ ಹೋಗುವಾಗ ಅಥವಾ ಏನಾದರೂ ಮಂಟಪ ಹೋಗುವಾಗ ಡೆಫಿನೆಟ್ಟಾಗಿ ಫೇಸ್ ಮಾಸ್ಕ್ ಹಾಕ್ಕೊಂಡೇ ಇರಬೇಕು. ಬೈ ಯೂಸಿಂಗ್ ಫೇಸ್ ಮಾಸ್ಕ್ ದ ಟೂ, ಈಗ ಕ್ಲೈಮೇಟ್ ತುಂಬ ಚೇಂಜ್ ಆಗ್ತಾ ಇದೆ, ಎಲ್ಲ ಕಡೆಯಿಂದ ಫ್ಲೂ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ದಯವಿಟ್ಟು ಫೇಸ್ ಮಾಸ್ಕ್ ಯೂಸ್ ಮಾಡ್ಕೊಳ್ಳಿ, ಇಟ್ ಶುಡ್ ಬಿ ಆಫ್ ಗ್ರೇಟ್ ಯೂಸ್. ಸೊ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಟೇಕನ್ ಬಟ್ ಓನ್ಲಿ ಆಫ್ಟರ್ ದ ಪರ್ಮಿಷನ್. ಸೊ ಇನ್ ದೀಸ್ ವೇಸ್ ದೀಸ್ ಆರ್ ದ ಮೆಥಡ್ಸ್ ಬೈ ವಿಚ್ ವಿ ಕ್ಯಾನ್ ಪ್ರಿವೆಂಟ್ ಇನ್ಫೆಕ್ಷನ್ ಇನ್ ಅಲ್ಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್. ಥ್ಯಾಂಕ್ ಯು.